ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಿಂಧೆ ಸಮ್ಮಿತ್ ರಿಸರ್ಚ್ ಫೌಂಡೇಶನ್ ಬೆಂಗಳೂರಿನಿಂದ ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ವಯೋಮಾನಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಿರುವ ಅಷ್ಟಾಂಗ ಯೋಗ ಪಠ್ಯಕ್ರಮದ ಆನ್ಲೈನ್ ಯೋಗ ತರಗತಿಗಳನ್ನು ಮಕ್ಕಳಿಗೆ ಅನುಕೂಲಕರವಾಗಲಿ ಎನ್ನುವ ದೃಷ್ಟಿಯಿಂದ ನಡೆಸುತ್ತಿದ್ದೇವೆ ಇಂದು ನಾವು 1ನೇ ತರಗತಿಯಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಯೋಗ ತರಗತಿಯನ್ನು ಮಾಡುತ್ತಿದ್ದೇವೆ ನಮಸ್ತೆ ಕಥೆ ಒಂದು ಕೇಳೋಣ ನಮ್ಮೆಲ್ಲರ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ ಅಲ್ಲ ನಮ್ಮ ಮನಸ್ಸನ್ನ ಸದಾ ಶುಚಿಯಾಗಿ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ಇಟ್ಕೊಳ್ಳಬೇಕು ಅಂತ ನಮಗೆಲ್ಲ ಅನಿಸುತ್ತದೆ ಈಗ ಉದಾಹರಣೆ ಒಂದು ಶುಭ್ರವಾದ ಬಟ್ಟೆ ಅಥವಾ ಒಂದು ಶುಭ್ರವಾದ ಕನ್ನಡಿ ಎಷ್ಟು ನಮಗೆ ಖುಷಿಯನ್ನು ಕೊಡುತ್ತೆ ನಾವು ಕೂಡ ಆ ಶುಭ್ರವಾದ ಕನ್ನಡಿಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತೀವಿ ಹಾಗಾಗಿ ನಮ್ಮ ಮನಸ್ಸಿನ ಒಂದು ಶುಭ್ರತೆಗೆ ನಾವು ಒಂದು ಕಥೆ ಕೇಳೋಣವೇ ಈ ಕಥೆ ಗೌತಮ ಬುದ್ಧನ ಮೂಲ ನಂಬಿಕೆ ಗೌತಮ ಬುದ್ಧ ಒಬ್ಬರು ಬೌದ್ಧ ಭಿಕ್ಕು ಅಥವಾ ನಾವು ಸನ್ಯಾಸಿಗಳನ್ನೆಲ್ಲ ನೋಡ್ತೀವಿ ಅದೇ ಥರ ಅವರು ಅವರ ಸಮಯದಲ್ಲಿ ಎಲ್ಲ ಊರೂರು ಸುತ್ತಿ ಅಲ್ಲೆಲ್ಲ ಮಾರ್ಗದರ್ಶನ ಮಾಡೋದು ಎಲ್ಲ ಒಳ್ಳೆಯ ವಿಷಯಗಳನ್ನು ಹೇಳೋದು ಬೋಧನೆ ಮಾಡೋದು ಉಪನ್ಯಾಸ ಮಾಡೋದು ಇದೆಲ್ಲವನ್ನು ಕೂಡ ಗೌತಮ ಬುದ್ಧ ಮಾಡ್ತಾ ಇದ್ರು ಹಾಗೇನೆ ಒಂದು ಊರಿನಲ್ಲಿ ಗಮನಿಸಿದಾಗ ಆ ಒಂದು ಆಶ್ರಮದಲ್ಲಿ ಅಲ್ಲಿದ್ದಂತಹ ಒಬ್ಬರು ಪಂಡಿತರು ಸ್ವತಃ ಅವರು ನಿತ್ಯ ಏನು ನಿದ್ರೆಗೆ ಹೊದ್ದುಕೊಳ್ಳುವಂತಹ ಒಂದು ಬಟ್ಟೆ ಇದೆ ಆ ಹೊದಿಕೆನ ಇಲಿ ಇಲಿ ಆ ಒಂದು ಇಲಿ ಎನ್ನುವಂತಹ ಪ್ರಾಣಿ ಕಡಿತು ಅದನ್ನು ಸ್ವಲ್ಪ ಬಟ್ಟೆಯನ್ನು ಹಾಳು ಮಾಡಿದೆ ಅಂತ ಅದನ್ನು ಗಮನಿಸಿ ನೋಡಿದಂತಹ ಆ ಪಂಡಿತರು ಮಾತ್ರ ಆ ಬಟ್ಟೆನ ದೂರಕ್ಕೆ ಎಸೆದರು ಅಷ್ಟು ಒಳ್ಳೆಯ ಬಟ್ಟೆ ಇನ್ನು ಅದನ್ನು ಅಪಶಕುನ ಅದು ನನಗೇನಾದರೂ ಶಕುನ ತೊಂದರೆ ಆದೀತು ಬೇಡ ಬೇಡ ಅಂತ ಗೌತಮ ಬುದ್ಧ ಅದನ್ನು ನೋಡ್ತಾರೆ ಇದನ್ನು ಸರಿ ಮಾಡಿಸ್ಬೇಕು ಈ ಪಂಡಿತನಾದರೂ ಕೂಡ ನನ್ನ ಶಿಷ್ಯ ನಾನು ಇದನ್ನು ಸರಿ ಮಾಡಿಸಬೇಕು ಅಂತ ಪ್ರಯತ್ನ ಮಾಡಿದಂತಹ ಗೌತಮ ಬುದ್ಧ ಅದೇ ದಿವಸ ರಾತ್ರಿ ಆ ಬಟ್ಟೆಯನ್ನು ತೆಗೆದುಕೊಂಡು ಅವರು ಹೊದ್ದುಕೊಂಡು ಮಲಗ್ತಾರೆ ಸ್ವತಃ ಪಂಡಿತರು ನೋಡ್ತಾರೆ ಗೌತಮ ಬುದ್ಧನಿಗೆ ಇದನ್ನು ತಿಳಿಸಬೇಕು ಅಂತ ಓಡೋಡ್ಕೊಂಡು ಬರ್ತಾರೆ ಈ ವಿಷಯನ ಹೇಳಿದಾಗ ಗೌತಮ ಬುದ್ಧ ಹೇಳ್ತಾರೆ ಏನು ಎಲ್ಲ ಕೆಲವೊಂದಷ್ಟು ನಾವು ಇದನ್ನು ಮೂಢನಂಬಿಕೆಗಳು ಅಂತ ಹೇಳ್ತೀವಿ ಒಂದು ಹಲ್ಲಿ ಬಿದ್ದರೆ ಅದನ್ನು ನಾವು ಅಪಶಕುನ ಅಂತ ಹೇಳ್ತೀವಿ ಗೂಬೆ ಕೂಗಿದರೆ ನಾವು ಅದು ಶಕುನ ಇದು ಸಮಸ್ಯೆ ಅಂತ ಹೇಳ್ತೀವಿ ಇನ್ನು ಹಲವಾರು ರೀತಿಯ ಒಂದು ಬೆಕ್ಕು ಅಡ್ಡದಾಟಿದರೆ ಅದನ್ನು ತೊಂದರೆ ಅಂತ ಭಾವಿಸ್ತಾರೆ ಇದೆಲ್ಲವೂ ಕೂಡ ಪ್ರಾಣಿ ಸಂಕುಲ ಮತ್ತು ಸಕಲ ಜೀವರಾಶಿಗಳು ಕೂಡ ಆವರಿಸಿರುವಂತಹ ಬ್ರಹ್ಮಾಂಡದಲ್ಲಿ ಆಯಾಯ ಪ್ರಾಣಿ ಪಕ್ಷಿಗಳ ಜೀವನ ಸಹಜವಾಗಿ ನಡಿಬೇಕು ತಾನೆ ನಾವು ಇದನ್ನೆಲ್ಲ ಅಂದುಕೊಳ್ಳಬಾರದು ಅದು ಶಕುನ ಇದು ಅಪಶಕುನ ಇದೆಲ್ಲ ಯಾವುದೇ ಭಾವನೆಗಳನ್ನು ಇಟ್ಕೊಳ್ಳೋದು ಬೇಡ ನಮ್ಮ ನಮ್ಮ ಜೀವನವನ್ನು ನಮ್ಮ ನಮ್ಮ ದಿನವನ್ನು ದಿನಚರಿಯನ್ನು ಚೆನ್ನಾಗಿ ಮಾಡ್ತಾ ಹೋದರೆ ಆಯಿತು ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಈ ಬಟ್ಟೆಯನ್ನು ಬೇಕಿದ್ರೆ ನೀನು ವಾಪಸ್ ಈ ಹೊದಿಕೆಯನ್ನು ತೆಗೆದುಕೋ ನೀನೇ ಹೊದ್ದುಕೊಳ್ಳುವಂಥ ಪಂಡಿತನಿಗೆ ಹೇಳಿದಾಗ ಪಂಡಿತ ತಾನು ಸ್ವತಃ ತುಂಬ ಕಲಿತವನು ಆದರೂ ಕೂಡ ಗೌತಮ ಬುದ್ಧನಿಂದ ಒಂದು ಒಳ್ಳೆಯ ಶಿಕ್ಷಣವನ್ನು ಒಂದು ಒಳ್ಳೆಯ ಅನುಭವವನ್ನು ಸ್ವತಃ ಪಂಡಿತನಿಗೆ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ತನ್ನ ಮನಸ್ಸಿನಲ್ಲಿ ಕೂಡ ಒಂದು ಏನು ಒಂದು ತಪ್ಪು ಭಾವನೆ ಇತ್ತು ಅದು ಹೊರಗೆ ಹೋಗ್ತದೆ ಒಂದು ಒಳ್ಳೆಯ ಭಾವನೆ ಸ್ವತಃ ಪಂಡಿತನಲ್ಲಿ ಕೂಡ ತುಂಬಿಕೊಳ್ಳುತ್ತದೆ ಒಂದು ಶುಚಿಯಾದ ಮನಸ್ಸು ಒಂದು ಬೆಳ್ಳಗಿನ ಒಳ್ಳೆಯ ಮನಸ್ಸು ಅದು ಮತ್ತಷ್ಟು ಹೊಳಪಿನಿಂದ ಮಿನುಗುವ ನಕ್ಷತ್ರದ ರೀತಿಯ ಮನಸ್ಸು ನಿರ್ಮಾಣ ಆಯಿತು ಹಾಗಾಗಿ ಎಷ್ಟು ಒಳ್ಳೆಯ ಒಂದು ಸಂಗತಿ ಈ ಕಥೆಯಿಂದ ತಿಳಿತಾ ಇದೆ ಅಲ್ವೇ ಖಂಡಿತ ನಾವು ಕೂಡ ಈ ಕಥೆಯನ್ನು ಬೇರೆಯವರಿಗೂ ಹೇಳೋಣ ಮತ್ತು ಈ ಕಥೆಯಲ್ಲಿ ಬರುವ ಮೌಲ್ಯವನ್ನು ನಾವು ರೂಢಿಸಿಕೊಳ್ಳುತ್ತಾ ಗೌತಮ ಬುದ್ಧನ ಚಿತ್ರವನ್ನು ಸಾಧ್ಯ ಆದರೆ ನಾವು ಬಿಡುವಿನ ಸಮಯದಲ್ಲಿ ಬಿಡಿಸೋಣ ಆಗಬಹುದೇ ಸರಿ ತಾನೆ ಸರಿ ಈಗ ನಾವು ಆಸನದ ಅಭ್ಯಾಸದ ಕಡೆಗೆ ಹೋಗೋಣ ಆಸನದ ಅಭ್ಯಾಸವನ್ನು ಮಾಡುವ ಮೊದಲು ದೇಹವನ್ನು ಸಡಿಲ ಮಾಡ್ಕೊಳ್ಬೇಕು ಅಂದರೆ ಸೂಕ್ಷ್ಮ ವ್ಯಾಯಾಮದ ಕಡೆಗೆ ನಾವು ಹೋಗಬೇಕು ನಮಗೆಲ್ಲ ಗೊತ್ತಿದೆ ಅಲ್ವಾ ಮಕ್ಕಳೇ ಸೂಕ್ಷ್ಮ ವ್ಯಾಯಾಮವನ್ನು ನಾವಂತೂ ಹೇಗಾರು ಮಾಡ್ತಾ ಇರ್ತೇವೆ ಅದರಲ್ಲಿ ನಮಗೀಗ ಸುಲಭವಾಗಿ ನಾವು ಹೇಗೆ ದೇಹದ ಪ್ರತಿಯೊಂದು ಅಂಗವನ್ನು ಸಡಿಲ ಮಾಡ್ಕೊಳ್ಬೇಕು ಅದಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ಕುತ್ತಿಗೆಯ ಭಾಗದ ಚಲನೆಯನ್ನು ಮಾಡಲಿಕ್ಕಿದ್ದೇವೆ ಕುತ್ತಿಗೆಯನ್ನು ರೊಟೇಷನ್ ತಿರುಗಿಸುವಂಥದ್ದು ಕೈಯನ್ನು ಸೊಂಟದ ಮೇಲ್ಗಡೆ ಇಟ್ಕೊಂಡು ಕಾಲನ್ನು ಸ್ವಲ್ಪ ದೂರ ಇಟ್ಕೊಂಡು ನಿಮಗೆ ಸುಲಭವಾಗುವಷ್ಟು ದೂರದಲ್ಲಿ ಇಟ್ಕೊಂಡು
ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ ನಿಧಾನವಾಗಿ ಎಡಬದಿಗೆ ಹಾಗೆ ಮುಂದಕ್ಕೆ ಹಾಗೆ ಬಲಬದಿಗೆ ಹಾಗೆ ಹಿಂದಕ್ಕೆ ನಿಧಾನವಾಗಿ ಗಮನಿಸ್ತಾ ಉಸಿರಾಟವನ್ನು ಇಲ್ಲಿ ಸಹಜವಾಗಿ ಬಿಟ್ಟುಬಿಡಿ ನಿಧಾನವಾಗಿ ಗಮನಿಸ್ತಾ ಮಾಡಬೇಕು ಚೆನ್ನಾಗಿ ಕುತ್ತಿಗೆಯನ್ನು ತಿರುಗಿಸುವ ಪ್ರಯತ್ನ ಮಾಡಬೇಕು ಈಗ ನಿಧಾನವಾಗಿ ಮಧ್ಯಕ್ಕೆ ತಗೊಂಡು ಬರ್ತಾ ಹಾ ಈಗ ಎಡಬದಿಯಿಂದ ಹಿಂದಕ್ಕೆ ತಗೊಂಡು ಹೋಗುವಂಥದ್ದು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಉಲ್ಟಾ ಇದರ ಅಭ್ಯಾಸವನ್ನು ನಾವೀಗ ಮಾಡಬೇಕು ಹಾ ಗಮನಿಸ್ಕೊಳ್ಳಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಹಿಂದಕ್ಕೆ ಹೋಗಬೇಕು ಅಷ್ಟು ಬಲಬದಿಗೂ ತಾಗಿಸ್ತಾ ಗಲ್ಲವನ್ನು ಎದೆಯ ಭಾಗದ ಕಡೆಗೆ ತಾಗಿಸ್ಕೊಳ್ತಾ ಹಾಗೇ ಹಿಂದಕ್ಕೆ ಹೋಗ್ತಾ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಬರಬೇಕು ಕಣ್ಣುಗಳನ್ನು ತೆರೆದಿದ್ದರೆ ತುಂಬ ಈ ಇದರಲ್ಲಿ ಬಹಳ ಒಳ್ಳೆಯದು ನಿಧಾನವಾಗಿ ಮಧ್ಯಕ್ಕೆ ಬರ್ತಾ ನಿಲ್ಲಿಸ್ಕೊಳ್ಳುವ ಕಣ್ಣನ್ನು ಮುಚ್ಚಿ ಈಗ ನಿಧಾನವಾಗಿ ಕೈಯನ್ನು ಕೆಳಗಡೆ ಬಿಡ್ತಾ ಕಾಲುಗಳನ್ನು ಸ್ವಲ್ಪ ಹತ್ರ ತಗೊಂಡು ಬರ್ಬೋದು ಬೇಕಾದರೆ ಹಾ ಗಮನಿಸ್ಕೊಳ್ಳಿ ಕುತ್ತಿಗೆಯ ಭಾಗದಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸ್ತಾ ಬನ್ನಿ ಯಾವ ರೀತಿಯಾಗಿ ಇಲ್ಲಿ ನಮಗೆ ಅನುಭವಗಳು ಕಾಣಲಿಕ್ಕೆ ಸಿಗ್ತದೆ ಇದನ್ನೆಲ್ಲವನ್ನು ಗಮನಿಸಿಕೊಳ್ತಾ ಮುಂದಿನ ಅಭ್ಯಾಸ ನಮ್ಮ ಕೈಗಳನ್ನು ತಿರುಗಿಸುವಂಥದ್ದು ಹ್ಯಾಂಡ್ಸ್ ರೊಟೇಷನ್ ಅಂತ ಕರಿತೇವೆ ಇದಕ್ಕೆ ಆಗ್ಬೋದಲ್ವಾ ಶುರು ಮಾಡುವನ ನಿಧಾನವಾಗಿ ಕಣ್ಣನ್ನು ತೆರೀತಾ ಕೈ ಕಾಲುಗಳು ಸ್ವಲ್ಪ ದೂರ ಇರಲಿ ಆನಂತರದಲ್ಲಿ ಎದುರುಗಡೆಗೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಳಿ ಎದುರುಗಡೆ ಒಂದು ಇದನ್ನು ನೋಡ್ತಾ ಇರಿ ಆ ನೋಡ್ತಾ ಇದ್ದು ಈಗ ಕೈಯನ್ನು ನಿಧಾನವಾಗಿ ತಿರುಗಿಸುವ ಪ್ರಯತ್ನವನ್ನು ಮಾಡೋಣ ಹಾ ಕುತ್ತಿಗೆ ಅಭ್ಯಾಸವನ್ನು ನಿಧಾನವಾಗಿ ಶುರು ಮಾಡಿದೆವು ಈ ಅಭ್ಯಾಸವನ್ನು ಸ್ವಲ್ಪ ವೇಗವಾಗಿ ಮಾಡಲಿಕ್ಕೆ ಶುರು ಮಾಡಬೇಕು ಹಾ ಕೈಯನ್ನು ಇನ್ನಷ್ಟು ವೇಗವಾಗಿ ತಿರುಗಿಸ್ತಾ ಹಾ ನಿಧಾನ ಅಲ್ಲಿಂದನೇ ಉಲ್ಟಾ ಅಭ್ಯಾಸವನ್ನು ಮಾಡುವ ವೆರಿ ಗುಡ್ ಹಿಂದಕ್ಕೆ ಕೆಳಗಡೆಗೆ ಮೇಲಕ್ಕೆ ಹಿಂದಕ್ಕೆ ಕೆಳಗಡೆ ಮೇಲಕ್ಕೆ ಮುಖದಲ್ಲಿ ಒಂದು ನಗು ಇರಲಿ ಉಸಿರಾಟವು ಸಹಜವಾಗಿರಲಿ ಸ್ವಲ್ಪ ವೇಗದ ಪ್ರಯತ್ನವನ್ನು ಮಾಡೋಣ ಹಾ ವೆರಿ ಗುಡ್ ಹಾಗೆ ನಿಧಾನವಾಗಿ ಮಧ್ಯಕ್ಕೆ ಬಂದು ನಿಲ್ಲಿಸಿಕೊಳ್ಳುವ ಕಣ್ಣನ ಮುಚ್ಚಿ ಉಸಿರಾಟದ ಕಡೆ ಗಮನವನ್ನು ಕೊಡಿ ಪೂರ್ಣವಾಗಿ ಉಸಿರಾಟದ ಕಡೆ ಗಮನವನ್ನು ಕೊಡ್ತಾ ಬನ್ನಿ ಯಾವುದೇ ರೀತಿಯಾಗಿ ಒತ್ತಡಗಳಿಲ್ಲ ಇಲ್ಲಿ ಕುತ್ತಿಗೆಯ ಭಾಗದ ನಂತರದಲ್ಲಿ ಕೈಯ ಭಾಗಕ್ಕೆ ಚಲನೆಯನ್ನು ಕೊಟ್ಟಿದ್ದೇವೆ ಭುಜದ ಭಾಗದಲ್ಲೂ ಒಂದು ಬದಲಾವಣೆ ಆಗ್ತಾ ಇದೆ ಇದನ್ನೆಲ್ಲವನ್ನು ಗಮನಿಸ್ಕೊಳ್ಬೇಕು ಹಾಗೆಯೇ ಗಮನಿಸ್ತಾ ನಿಧಾನವಾಗಿ ಈಗ ಕಣ್ಣನ್ನು ತೆರೀತಾ ಕಾಲುಗಳು ಸ್ವಲ್ಪ ದೂರ ಇರಲಿ ನಮ್ಮನೇಲೆಲ್ಲ ಚೇರ್ ಇದೆಯಾ ಚೇರ್ ಇದೆ ಅಲ್ವಾ ಈಗ ಚೇರಲ್ಲಿ ಕೂತ್ಕೊಳ್ಬೇಕು ಸ್ವಲ್ಪ ಫಾಸ್ಟಾಗಿ ಕೂತ್ಕೊಳ್ಬೇಕು ಮತ್ತು ಹೇಳಬೇಕು ಕೂತ್ಕೊಳ್ಬೇಕು ಹೇಳಬೇಕು ಈಗ ಹಿಂದ್ಗಡೆ ಒಂದು ಚೇರನ್ನು ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಬೇಕು ಆಗ್ಬೋದಲ್ವಾ ವೆರಿ ಗುಡ್ ಕೈಯನ್ನು ಮುಂದಕ್ಕೆ ತಗೊಂಡು ಬನ್ನಿ ಎದೆಯ ಮುಂದಕ್ಕೆ ತಗೊಂಡು ಬಂದಿದ್ದೇವೆ ಹಾ ಈಗ ನಿಧಾನವಾಗಿ ಕೂತ್ಕೊಳ್ಳಿ ನಿಧಾನವಾಗಿ ಮೇಲಕ್ಕೆ ಬನ್ನಿ ಮತ್ತೆ ನಿಧಾನವಾಗಿ ಕೂತ್ಕೊಳ್ಳಿ ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ ಇಲ್ಲಿ ಉಸಿರನ್ನು ಬಿಡ್ತಾ ಕೂತ್ಕೊಳ್ತಾ ಇದ್ದೇವೆ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದೇವೆ ಉಸಿರನ್ನು ಬಿಡ್ತಾ ಕೂತ್ಕೊಳ್ತಾ ಇದ್ದೇವೆ ಹಾಗೇ ಮೇಲಕ್ಕೆ ಬರ್ತಾ ಇದ್ದೇವೆ ಸ್ವಲ್ಪ ವೇಗವಾಗಿ ಮಾಡೋಣ ಮಕ್ಕಳೇ ವೆರಿ ಗುಡ್ ಶುರು ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ವೆರಿ ಗುಡ್ ನಿಧಾನವಾಗಿ ನಿಲ್ಲಿಸ್ತಾ ಕಾಲುಗಳನ್ನು ಸ್ವಲ್ಪ ಕೈಗಳನ್ನು ಫ್ರೀಯಾಗಿ ಬಿಟ್ಟುಬಿಡ್ತಾ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನಾನೀಗ ನೀವು ಸ್ವಲ್ಪ ಗಮನಿಸ್ತಾ ಇರ್ಬೋದು ನೀವಲ್ವಾ ಮತ್ತೆ ಈ ಸಲ ಇವರು ಕಣ್ಣನ್ನು ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ನಾವು ಗಮನಿಸ್ಕೊಳ್ಬೇಕು ಹೆಚ್ಚು ಉಸಿರಾಟದ ಕಡೆಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ ಆಗ್ಬೋದಲ್ವಾ ಈಗ ನಿಧಾನವಾಗಿ ಕಣ್ಣನ್ನು ತೆರೀತಾ ಮುಂದಿನ ಇದೇ ಸೂಕ್ಷ್ಮ ವ್ಯಾಯಾಮದಲ್ಲಿ ಕೂತ್ಕೊಂಡು ಮಾಡುವ ಅಭ್ಯಾಸದ ಕಡೆಗೆ ಹೋಗೋಣ ನಿಧಾನವಾಗಿ ಎರಡು ಕೈಯನ್ನು ಮುಂದಕ್ಕೆ ಇಟ್ಕೊಳ್ತಾನು ಆಗ್ಬೋದು ನಿಮಗೆ ಹೇಗೆ ಸುಲಭವಾಗ್ತದೆ ಹಾಗೆ ಕೂತ್ಕೊಳ್ಳಿ ಕೂತ್ಕೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಶಿಥಿಲ ದಂಡಾಸನದ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ಶಿಥಿಲ ದಂಡಾಸನದಲ್ಲಿ ಕೂತ್ಕೊಂಡಿದ್ದೀರಾ ಅಲ್ವಾ ಕಾಲುಗಳು ಸ್ವಲ್ಪ ದೂರ ಇದೆ ಹಾ ಈಗ ನಮಗೆಲ್ಲ ಗೊತ್ತಿರುವ ಹಾಗೆ
ಏನ್ಮಾಡಿದೆವು? ಕುತ್ತಿಗೆಯ ಭಾಗ ಮಾಡಿದೆವು, ಭುಜದ ಭಾಗ ಮಾಡಿದೆವು, ಸೊಂಟದ ಭಾಗಕ್ಕೆ, ಎದೆಯ ಭಾಗಕ್ಕೆ, ಹೊಟ್ಟೆಯ ಭಾಗಕ್ಕೆ, ಎಲ್ಲದಕ್ಕೂ ಕೊಟ್ಟಾಯಿತು ಅಲ್ವಾ? ಕಾಲಿನ ಭಾಗಕ್ಕೂ ಸ್ವಲ್ಪ ಕೊಟ್ಟಿದ್ದೇವೆ. ಈಗ ಕಾಲಿನ ಭಾಗಕ್ಕೆ ಸೂಕ್ಷ್ಮವಾಗಿ ಒಂದು ಪ್ರತಿ ಗಂಟುಗಳಿಗೆ ಎಲ್ಲ ವ್ಯಾಯಾಮವನ್ನು ಕೊಡಬೇಕು. ಸೊಂಟದ ಭಾಗಕ್ಕೂ ಇಲ್ಲಿ ವ್ಯಾಯಾಮವನ್ನು ಕೊಡ್ಲಿಕ್ಕಿದ್ದೇವೆ. ಈಗ ನಿಧಾನವಾಗಿ ಸ್ವಲ್ಪ ಕಾಲುಗಳನ್ನು ಹತ್ತಿರ ತಗೊಂಡು ಬರ್ತಾ ಕಾಲನ್ನ ಬೆಂಡ್ ಮಾಡುವಂಥದ್ದು, ಲೆಗ್ ಬೆಂಡಿಂಗ್. ಆಯ್ತಾ? ಒಂದೊಂದಾಗಿ ಈಗ ಫಸ್ಟ್ ಬಲ ಕಾಲನ್ನ ಬೆಂಡ್ ಮಾಡಬೇಕು. ಹಾ, ನಿಧಾನವಾಗಿ ಮುಂದಕ್ಕೆ ಕಾಲನ್ನು ನೋಡಿಲಿ, ಪಾದವನ್ನ ಕೆಳಗಡೆ ನೆಲಕ್ಕೆ ತಾಗಿಸ್ಲಿಕ್ಕಿಲ್ಲ ಹಿಮ್ಮಡಿಯನ್ನ. ಹಾ, ಹಾಗೆ ಮೂರು ನಾಲ್ಕು ಐದು, ಹಾ, ನಿಧಾನವಾಗಿ ನಿಲ್ಲಿಸ್ಕೊಳ್ತಾ ಐದು ಬಾರಿ ಅಭ್ಯಾಸವನ್ನು ಮಾಡುವ. ಈಗ ಎಡಗಾಲನ್ನು ಒಂದು ಎರಡು ಮೂರು ನಾಲ್ಕು ಐದು, ವೆರಿ ಗುಡ್. ಹಾ, ಈಗ ಎರಡೂ ಕಾಲನ್ನು ಮಾಡೋಣ ಅದೇ ಥರ, ಎರಡೂ ಕಾಲನ್ನೊಮ್ಮೆ ಬೆಂಡ್ ಮಾಡೋಣ. ಹಾ ಸರಿ, ಶುರು ಮಾಡೋಣ. ಒಮ್ಮೆ ಎರಡೂ ಕಾಲನ್ನ ಬೆಂಡ್ ಮಾಡಿ, ಹಾ, ನಿಧಾನವಾಗಿ ಮುಂದಕ್ಕೆ. ಮತ್ತೊಮ್ಮೆ ಎರಡೂ ಕಾಲನ್ನ ಬೆಂಡ್ ಮಾಡಿ, ನಿಧಾನವಾಗಿ ಮುಂದಕ್ಕೆ. ಮತ್ತೆ ನಿಧಾನವಾಗಿ ಬೆಂಡ್ ಮಾಡಿ ಮುಂದಕ್ಕೆ, ನಿಧಾನವಾಗಿ ಬೆಂಡ್ ಮಾಡಿ ಮುಂದಕ್ಕೆ. ಹಾ, ನಿಧಾನವಾಗಿ ಕೆಳಗಡೆ ಬಿಡ್ತಾ ಯಥಾಸ್ಥಿತಿಗೆ ಶಿಥಿಲ ದಂಡಾಸನದಲ್ಲಿ ಕೂತ್ಕೊಳ್ಳೋಣ. ಕಣ್ಣನ್ನು ಮುಚ್ಚಿ ಒಮ್ಮೆ ಕಾಲಿನ ಭಾಗಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ರಕ್ತದ ಸಂಚಾರ ಆಗ್ತಾ ಇದೆ, ಎಲ್ಲವನ್ನು ಗಮನಿಸ್ಕೊಳ್ತಾ ಬನ್ನಿ. ಹಾಗೇ ಗಮನಿಸ್ತಾ 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 ಉಸಿರಾಟದ ಕಡೆಗೆ ದೀರ್ಘವಾಗಿ ಒಮ್ಮೆ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಹೊರಗಡೆ ಬಿಡ್ತಾ ವಿಶ್ರಾಂತಿ, ಸಂಪೂರ್ಣವಾಗಿ ವಿಶ್ರಾಂತಿ. ಈಗ ನಾವು ಶಿಥಿಲೀಕರಣ ವ್ಯಾಯಾಮದ ಅಭ್ಯಾಸದ ನಂತರದಿಂದ ಆಸನದ ಅಭ್ಯಾಸದ ಕಡೆಗೆ ಹೋಗಬೇಕು. ಆಸನದ ಅಭ್ಯಾಸದಲ್ಲಿ ನಾವು ಇವತ್ತು ಮಾಡಲಿಕ್ಕಿರುವಂಥದ್ದು ಶಶಾಂಕಾಸನ. ನಮಗೆಲ್ಲ ಗೊತ್ತಿದೆ ಅಭ್ಯಾಸ ಹೇಗೆ ಅಂತೇಳಿ ಅಲ್ವಾ? ನಾನು ಅದನ್ನು ಹೇಳ್ಕೊಡ್ತಾ ಹೋಗ್ತೇನೆ. ಇವಾಗ ನಿಧಾನವಾಗಿ ಕಾಲುಗಳನ್ನು ಜೋಡಿಸಿಕೊಳ್ತಾ ಕೈಯನ್ನು ನಿಧಾನವಾಗಿ ದೇಹದ ಪಕ್ಕಕ್ಕೆ ತಗೊಂಡು ಬರ್ತಾ ನೇರವಾಗಿ ತಲೆಯನ್ನು ಇಟ್ಕೊಳ್ತಾ ಕಣ್ಣನ್ನು ನಿಧಾನವಾಗಿ ತೆರೆಯುವ. ನಮಗೆಲ್ಲರಿಗೂ ಶಶಾಂಕಾಸನಕ್ಕೆ ಹೋಗುವ ಸ್ಥಿತಿ ಗೊತ್ತಿದೆ ಅಲ್ವಾ? ವಜ್ರಾಸನ, ಮುಖ್ಯವಾಗಿ ಮೊದಲನೇದಾಗಿ ವಜ್ರಾಸನ ಸ್ಥಿತಿಗೆ ಹೋಗಬೇಕು. ಒಂದೊಂದಾಗಿ ಕಾಲನ್ನು ಮಡಿಸಿಕೊಳ್ತಾ ವಜ್ರಾಸನದ ಸ್ಥಿತಿಗೆ ಬರ್ತಾ ನೇರವಾಗಿ ಕೂತ್ಕೊಳ್ಬೇಕು. ಎರಡು ಕೈಯನ್ನು ತೊಡೆಯ ಮೇಲೆ ಇಟ್ಕೊಳ್ತಾ ನೇರವಾಗಿ ಕೂತ್ಕೊಂಡಿದ್ದೇವೆ. ಈಗ ನಿಧಾನವಾಗಿ ದೇಹಕ್ಕೆ ಕೈಯನ್ನು ತಾಗಿಸಿಕೊಳ್ತಾ ಹಿಂದಕ್ಕೆ ತಗೊಂಡು ಹೋಗಬೇಕು. ಹಾ, ಗೊತ್ತಾಗ್ಲಿಕ್ಕೋಸ್ಕರವಾಗಿ ಹೇಗೆ ಅಂತೇಳಿ ಮಾಡುವಂಥದ್ದು ಅಂತ ಗೊತ್ತಾಗ್ಲಿಕ್ಕೋಸ್ಕರವಾಗಿ ಈ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೇವೆ. ಕೈಯನ್ನು ಹಿಂದಕ್ಕೆ ತಗೊಂಡೋಗ್ತಾ ಎಡಗೈ ಬಲಗೈಯಿಂದ ಎಡಗೈಯನ್ನು ಹಿಡ್ಕೊಳ್ಳುವ. ಕೈಯನ್ನು ಸ್ವಲ್ಪ ಹಿಂದಕ್ಕೆ ಚೆನ್ನಾಗಿ ಎಳ್ಕೊಳ್ತಾ ಎದೆಯ ಭಾಗವನ್ನು ವಿಶಾಲ ಮಾಡ್ತಾ ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಹಾಕಿ ನಿಧಾನವಾಗಿ ಮುಂದಕ್ಕೆ ಬಾಗುತ್ತಾ ಹೊಟ್ಟೆಯನ್ನು ಮೊದಲನೇದಾಗಿ ಕಾಲಿಗೆ ತಾಗಿಸಿಕೊಂಡು ಆ ನಂತರದಲ್ಲಿ ಎದೆಯ ಭಾಗವನ್ನು ತಾಗಿಸಿಕೊಳ್ತಾ ನಿಧಾನವಾಗಿ ಹಣೆಯನ್ನು ನೆಲಕ್ಕೆ ತಾಗಿಸಬೇಕು. ಹಣೆಯನ್ನು ತಾಗಿಸಿದ ನಂತರಕ್ಕೆ ಕೈಯನ್ನು ನಿಧಾನವಾಗಿ ಬಿಡ್ತಾ ಮುಂದಕ್ಕೆ ತಗೊಂಡೋಗಿ ಎದುರುಗಡೆಗೆ ಚಾಚಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಚಾಚಬೇಕು. ಉಸಿರಾಟ ಇಲ್ಲಿ ಸಹಜವಾಗಿದೆ. ಗಮನಿಸಿಕೊಳ್ತಾ ಬರಬೇಕು. ಮೊದಲನೇದಾಗಿ ಕೂತ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಹಿಂದಗಡೆ ಕೂತ್ಕೊಳ್ಬೇಕು. ಆ ನಂತರದಲ್ಲಿ ನಾವು ಹಣೆಯನ್ನು ತಾಗಿಸುವ ಪ್ರಯತ್ನ ಮಾಡಬೇಕು. ಕೂತ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಹಿಂದಗಡೆ ಆಗ್ಬೋದಲ್ವಾ? ಇಲ್ಲಿ ಗಮನಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಗಮನಿಸಿಕೊಳ್ಬೇಕು. ಹಾಗೆ ಗಮನಿಸಿಕೊಳ್ತಾ ನಿಧಾನವಾಗಿ ಕೈಯನ್ನು ಹಿಂದಕ್ಕೆ ತಗೊಂಡೋಗಿ ಮತ್ತದೇ ಸ್ಥಿತಿಗೆ ಹಿಡ್ಕೊಳ್ತಾ ನಿಧಾನವಾಗಿ ಹಣೆಯನ್ನು ಮೇಲೆ ಕೆತ್ತುತ್ತಾ ಮತ್ತೆ ಎದೆಯ ಭಾಗ, ಆ ನಂತರದಲ್ಲಿ ಹೊಟ್ಟೆಯ ಭಾಗವನ್ನು ಮೇಲೆ ಕೆತ್ತಿ ನೇರವಾಗಿ ಕೂತ್ಕೊಳ್ತಾ ಕೈಯನ್ನು ನಿಧಾನವಾಗಿ ಬಿಡ್ತಾ ಕಣ್ಣನ್ನು ಮುಚ್ಚಿರುವ. ಗಮನಿಸಿಕೊಳ್ಬೇಕು ಅಭ್ಯಾಸದ ನಂತರದಲ್ಲಿ
ಆಗುವ ಬದಲಾವಣೆಯನ್ನ ಗಮನಿಸ್ತಾ ಬರಬೇಕು. ಹಾಗೇ ಗಮನಿಸಿಕೊಳ್ತಾ ನಿಧಾನವಾಗಿ ಕಾಲನ್ನ ಒಂದೊಂದಾಗಿ ಮುಂದಕ್ಕೆ ಬಿಡ್ತಾ ಶಿಥಿಲ ದಂಡಾಸನದ ಸ್ಥಿತಿಗೆ ಕೈಯನ್ನ ಹಿಂದಕ್ಕೆ ತಗೊಂಡೋಗಿ ತಲೆಯನ್ನ ಹಿಂಭಾಗಕ್ಕೆ ಹಾಕುವ. ಇಲ್ಲಿ ನಮ್ಗೆ ತಲೆಯ ಭಾಗಕ್ಕೆ ತುಂಬಾ ಚೆನ್ನಾಗಿ ರಕ್ತದ ಸಂಚಾರ ಆಗಿದೆ. ಇಲ್ಲಿ ಮೆದುಳಿಗೆ ರಕ್ತ ಸಂಚಾರ ಆದಾಗ ನಮ್ಮ ಎಲ್ಲ ಏಕಾಗ್ರತೆಗೂ ಬುದ್ಧಿಶಕ್ತಿಗೂ ಜಾಸ್ತಿ ಆಗ್ಲಿಕ್ಕೆ ಇದು ಸಾಧ್ಯತೆ ಇದೆ. ಇಲ್ಲಿ ನಮ್ಮ ಬೆನ್ನಿಗೆ ಇಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಸಿಗುವ ಜಾಸ್ತಿ ಇಲ್ಲಿ ಸಾಧ್ಯತೆಗಳು ಇದೆ. ನಮ್ಮ ಕೈ ಕಾಲಿನ ಭಾಗಕ್ಕೂ ತುಂಬಾ ಚೆನ್ನಾಗಿ ಶಕ್ತಿ ಸಿಗುತ್ತೆ. ಚೆನ್ನಾಗಿ ಗಾಳಿ ಒಳಗಡೆ ಹೋಗ್ತಾ ನಮ್ಮ ಎಲ್ಲಾ ಟಾಕ್ಸಿನ್ಸ್ ಅನ್ನ ಇದು ತೆಗೆದು ಹೊರಗಡೆ ಹಾಕ್ತದೆ. ಅದು ತುಂಬಾ ಉಪಯೋಗ, ತುಂಬಾ ಸುಲಭ ಅಂತ ಅನಿಸಿದ್ರು ತುಂಬಾ ಸುಲಭದ ಒಂದು ಅಭ್ಯಾಸ ಇದು. ತುಂಬಾ ಉಪಯೋಗವು ಇದು ನಮಗೆ ಇಲ್ಲಿ ಕೊಡುತ್ತದೆ. ಅದರಿಂದ ನಾವೆಲ್ಲರೂ ಈ ಅಭ್ಯಾಸವನ್ನು ಮಾಡಬೇಕು. ಇದನ್ನ ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಬನ್ನಿ. ಸರಿ, ಹರಿಓಂ ನಮಸ್ತೆ ಮಕ್ಕಳೇ. ನಮ್ಮ ಆರೋಗ್ಯ, ಇಂದಿನ ನಮ್ಮ ಆರೋಗ್ಯ ಮತ್ತೆ ಮುಂದಿನ ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಶ್ವಾಸೋಚ್ಛಾಸ ಮೇಲೆ ಅವಲಂಬಿಸಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ನಾವು ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮಕ್ಕೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ. ಆದ್ದರಿಂದ ಇವತ್ತು ಈ ಒಂದು ಸಮಯದಲ್ಲಿ ನಾವು ಪ್ರಾಣಾಯಾಮದ ಕುರಿತು ಚಿಂತನೆಯನ್ನು ಮಾಡೋಣ ಮತ್ತು ಅಭ್ಯಾಸ ಮಾಡಿ ಅದರ ಪ್ರಯೋಜನ ಕೂಡ ನಾವು ಪಡೆಯೋಣ. ಕಳೆದ ಕ್ಲಾಸಿನಲ್ಲಿ ನಾವು ಪ್ರಾಣಾಯಾಮದಲ್ಲಿ ನಾವು ವಿಶೇಷವಾಗಿ ವಿಭಾಗೀಯ ಪ್ರಾಣಾಯಾಮದ ಕುರಿತು ಚರ್ಚೆ ಮಾಡಿದ್ದೀವಿ ಮತ್ತು ಅದರಲ್ಲಿ ಬರುವಂಥ ಮೊದಲನೇ ಭಾಗದ ಉಸಿರಾಟ ಕ್ರಮವನ್ನು ನಾವೆಲ್ಲರೂ ಅಭ್ಯಾಸ ಮಾಡಿದ್ದೀವಿ. ಅಲ್ಲಿ ಹೊಟ್ಟೆಯ ಭಾಗದ ಮೊದಲೇ ಭಾಗ ಅಂತ ಅಭ್ಯಾಸ ಅಂತಂದ್ರೆ ಹೊಟ್ಟೆಯ ಭಾಗವನ್ನ ಉಸಿರಾಟದ ಜೊತೆಗೆ ನಾವು ಚಿನ್ನಿಮುದ್ರೆಯಲ್ಲಿದ್ವಿ. ಓಕೆ, ಈಗ ಎರಡನೇ ಭಾಗದ ಏನಪ್ಪಾ ಅಂದ್ರೆ ಉರ ಅಂದ್ರೆ ಏನು, ಹೃದಯ ಭಾಗದ ಆ ಒಂದು ಅಭ್ಯಾಸವನ್ನ ಮಾಡ್ತಾ ಗಮನಿಸ್ತಾ ಮತ್ತು ಅಲ್ಲಿ ಯಾವ ಮುದ್ರೆಯನ್ನು ಹಾಕಿಕೊಳ್ಬೇಕಂತಂದ್ರೆ ಚಿನ್ಮಯ ಮುದ್ರೆ. ಅಂದ್ರೆ ನಮ್ಮ ಹೆಬ್ಬೆರಳು ಮತ್ತು ತೋಲ್ಬೆರಳುಗಳನ್ನ ತಾಗಿಸ್ತಾ ಉಳಿದ ಬೆರಳುಗಳು ಫೋಲ್ಡ್ ಆಗಿರಬೇಕು, ಮಡಚಿರಬೇಕು. ಅದು ತೊಡೆ ಮೇಲೆ ಇಟ್ಟುಕೊಂಡು ಈ ಒಂದು ಅಭ್ಯಾಸ ಕ್ರಿಯೆಯನ್ನ ಉಸಿರು ತೆಗೆದುಕೊಂಡಾಗ ನಾವು ಹೃದಯ ಭಾಗದಲ್ಲಿ ಒಂದು ಹಿಗ್ಗುವಿಕೆ ಮತ್ತು ಕಿಗ್ಗುವಿಕೆ ನಡೀತಾ ಇರ್ತದೆ. ಅಂದ್ರೆ ಏನು, ಹೃದಯ ಉಸಿರು ತೆಗೆದುಕೊಂಡಾಗ ನಮ್ಮ ಹೃದಯ ಭಾಗವು ವಿಶಾಲವಾಗ್ತಾ ಇರ್ತದೆ. ಹೃದಯ ಮತ್ತು ಉಸಿರನ್ನು ಬಿಟ್ಟಾಗ ನಮ್ಮ ಹೃದಯ ಭಾಗವು ಏನಾಗ್ತದೆ, ಕುಗ್ಗುವಿಕೆ ಅಂದ್ರೆ ಏನು, ಒಳಗಡೆ ಹೋಗುವಂತ ಅನುಭವ ಆಗ್ತಾ ಇರ್ತದೆ. ಇದೊಂದು ಅನುಭವಿಸ್ತಾ ಈ ಒಂದು ಅಭ್ಯಾಸ ಕ್ರಿಯೆಯನ್ನು ಮಾಡೋದಂದ್ರೆ ಬಹಳಷ್ಟು ಲಾಭಕರವಾಗಿದೆ. ಸೊ ಈ ಒಂದು ಸಮಯದಲ್ಲಿ ನಾವು ವಿಭಾಗೀಯ ಪ್ರಾಣಾಯಾಮದ ಎರಡನೇ ಹಂತದ ಏನಪ್ಪಾ ಅಂತ ಉಸಿರಾಟ ಅಭ್ಯಾಸವನ್ನು ಮಾಡೋಣ. ಓಕೆ, ನಾವೆಲ್ಲರೂ ನೇರವಾಗಿ ಆರಾಮವಾಗಿ ಕುಳಿತುಕೊಳ್ಳೋಣ ಮತ್ತು ಮುದ್ರೆ ನಮ್ಮ ಹಸ್ತದಲ್ಲಿ ಚಿನ್ಮಯ ಮುದ್ರೆ ಇರಲಿ. ಆರಾಮವಾಗಿ ಕುಂತುಕೊಳ್ತಾ ಹಸನ್ಮುಖಿಯಾಗಿ ಇತ್ತ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈಗ ಆರಾಮವಾಗಿ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ನಮ್ಮ ಗಮನ ಹೃದಯದ ಮೇಲೆ, ಉಚ್ಛ್ವಾಸವನ್ನು ಮಾಡ್ತಾ ನಮ್ಮೆರಡು ಮೂಗಿನ ಹೊಳೆಯಿಂದ ಉಸಿರನ್ನು ಒಳಗಡೆ ತೆಗೆದುಕೊಳ್ತಾ ಇದ್ದೀವಿ. ಈಗ ನಮ್ಮ ಹೃದಯ ಬಾಗಲು ವಿಶಾಲತೆ ಹೊಂದುವ ಒಂದು ಅನುಭವವನ್ನು ಹೊಂದ್ತಾ ಇದ್ದೀವಿ. ಹಾಗೇ ಉಸಿರನ್ನು ಹೊರಗಡೆ ಹಾಕ್ತಾ ನಮ್ಮ ಹೃದಯದ ಭಾಗ ಒಳಗಡೆ ಹೋಗುತ್ತಿರುವ ಒಂದು ಅನುಭವ, ಹೊರಗಡೆ ಹೋಗುತ್ತಾ ಇರೋದು. ಪೂರಕ ಕೇವಲ ನಮ್ಮ ಗಮನ ಹೃದಯದ ಮೇಲೆ, ರೇಚಕ ಉಸಿರನ್ನು ಸಾವಕಾಶವಾಗಿ ನಮ್ಮೆರಡು ಮೂಗಿನ ಹೊರಳೆ ಮುಖಾಂತರ ಹೊರಗಡೆ ಹಾಕ್ತಾ ಇದ್ದೀವಿ. ಉಸಿರನ್ನು ತೆಗೆದುಕೊಂಡಾಗ ನಮ್ಮ ಹೃದಯ ಭಾಗವು ಗಮನಿಸೋದು, ವಿಶಾಲ ಹೊಂದುತ್ತಿರುವ ಒಂದು ಅನುಭವವನ್ನು ಹೊಂದುತ್ತಿರುವುದು. ಹಾಗೆಯೇ ಉಸಿರನ್ನು ಹೊರಗಡೆ ಬಿಟ್ಟಾಗ ನಮ್ಮ ಹೃದಯ ಭಾಗವು ಒಳಗಡೆ ಹೋಗುತ್ತಿರುವ ಒಂದು ಫೀಲ್ ಆಗುತ್ತೆ. ಪೂರಕ ಉಸಿರು ಒಳಗೆ, ರೇಚಕ ಉಸಿರು ಹೊರಗೆ. ಈ ಒಂದು ಅಭ್ಯಾಸ ಕ್ರಮ
ಹಾಗೇ ಮುಂದುವರಿಯಲಿ. ಕೆಲ ಹೊತ್ತು ಕೆಲ ಸಮಯ ಉಸಿರು ಒಳಗೆ ಉಸಿರು ಹೊರಗೆ ಕೇವಲ ನಮ್ಮ ಗಮನ ಹೃದಯದ ಭಾಗದ ಕಡೆ ಇರಲಿ. ಉಸಿರನ್ನು ತೆಗೆದುಕೊಂಡಾಗ ಆಮ್ಲಜನಕವು, ಪರಿಶುದ್ಧವಾದ ಆಮ್ಲಜನಕವು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಸಂಚರಿಸ್ತಾ ಇದೆ. ಹಾಗೇ ಉಸಿರನ್ನು ಹೊರಗಡೆ ಹಾಕಿದಾಗ ನಮ್ಮಲ್ಲಿರುವ ಎಲ್ಲ ಟಾಕ್ಸಿನ್ಸ್, ಬೇಡವಾದ ಅನಿಲ ಹೊರಗಡೆ ಹೋಗ್ತಾ ಇದೆ ಅಂತ ಫೀಲಾಗಿ ವಿಶ್ರಾಂತಿ ನಮ್ಮ ಹಸ್ತದಲ್ಲಿರುವ ಎರಡು ಮುದ್ರೆಗಳನ್ನು ರಿಲೀಸ್ ಮಾಡೋಣ. ಹಾಗೆ ಕಣ್ಣುಗಳನ್ನ ಓಪನ್ ಮಾಡೋಣ. ಮಕ್ಕಳೇ, ವಿಭಾಗೀಯ ಪ್ರಾಣಾಯಾಮದಲ್ಲಿ ಎರಡನೇ ಹಂತದ ಒಂದು ಅಭ್ಯಾಸವನ್ನು ನಾವು ಮಾಡಿದ್ದೀವಿ. ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ನಮಗೇನಾಗುತ್ತೆ ಅಂತೇಳಿ ಮುಕ್ತವನ್ನು ಹೊಂದುತ್ತೆ ಅಂತೇಳಿ. ಈಗ ಅಂದರೆ ಅಸ್ತಮಾ ಆಗಿರ್ಬೋದು, ಹೃದಯದ ಫೇನ್, ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು, ಅಥವಾ ಉಸಿರಾಟದ ಲಯಬದ್ಧ ಉಸಿರಾಟ ಕಾಯ್ದುಕೊಳ್ಳುವಲ್ಲಿ ಸಮರ್ಥತೆಯನ್ನು ಹೊಂದುತ್ತದೆ. ಸೊ ಹೀಗಾಗಿ ನಾವು ದಿನನಿತ್ಯ ತಪ್ಪದೆ ನಾವೆಲ್ಲರೂ ಏನಪ್ಪ ಅಂದ್ರೆ ಅಭ್ಯಾಸ ಮಾಡೋಣ. ಮಾಡ್ತಿರಲ್ಲ ಮಕ್ಕಳೇ? ವೆರಿ ಗುಡ್. ಓಕೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ಪ್ರಾಣಾಯಾಮದ ಕುರಿತು ಚಿಂತನೆಯನ್ನು ಮಾಡಿದ್ದೀವಿ, ಅಭ್ಯಾಸ ಕೂಡ ಮಾಡಿದ್ದೀವಿ. ಈಗ ನಾವು ಪ್ರಾಣಾಯಾಮ ಆದಮೇಲೆ ಬರೋದು ಅಷ್ಟಾಂಗ ಯೋಗದಲ್ಲಿ ವಿಶೇಷವಾಗಿ ಪ್ರತ್ಯಾಹಾರದ ಕುರಿತು. ಪ್ರತ್ಯಾಹಾರದ ಕುರಿತು ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಅದರ ಬಗ್ಗೆ ಪ್ರತ್ಯಾಹಾರ ಅಂದ್ರೇನು, ಹೇಗೆ ಮಾಡಬೇಕು ಎಲ್ಲ ಚಿಂತನೆಯನ್ನು ಮಾಡಿದ್ದೀವಿ. ಇವತ್ತು ಪ್ರತ್ಯಾಹಾರದಲ್ಲಿರೋದು ನಾವು ನಿಸರ್ಗದಲ್ಲಿ ಹೋಗೋದು, ಅಂದರೆ ಐ ಮೀನ್ ಅದರಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಗಮನಿಸೋದು, ಅದರ ಜೊತೆಗೆ ಮತ್ತು ಪರಿಸರದಲ್ಲಿರುವಂಥ ಪಕ್ಷಿಗಳ ಇಂಚರವನ್ನು ಆಲಿಸೋದು ಟಾಪಿಕ್ ಇರೋದು. ಸೊ ಹೀಗಾಗಿ ನಾವು ದಿನನಿತ್ಯದ 24 ಗಂಟೆಗಳಲ್ಲಿ ನಾವು ಏನಾದರೂ ಮಾಡ್ತಾ ಇರ್ತೀವಿ. ಆದರೆ ಈ ಪ್ರತ್ಯಾಹಾರದಲ್ಲಿ ನಾವೇನು ಮಾಡೋದು ಅಂತ ಹೇಳಿದರೆ, ಅಟ್ಲೀಸ್ಟ್ 1 ಅವರ್ ಆದರೂ ನಾವು ಪ್ರಕೃತಿಯ ಮಂಡಲಲ್ಲಿರೋದು. ಪ್ರಕೃತಿಯ ಮಂಡಲಲ್ಲಿ ಇದ್ದು ನಾವು ಏನು ಮಾಡೋದು, ಪ್ರತ್ಯಾಹಾರ ಅಂದರೆ ನಿಯಮವನ್ನು ಪಾಲನೆ ಮಾಡೋದು. ಏನು ಪಾಲನೆ ಮಾಡೋದು, 1 ಅವರು ನಾವು ಅಲ್ಲಿ ನಿಸರ್ಗ ಜೊತೆಗೆ ಇದ್ಕೊಂಡು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಗಮನಿಸೋದು. ನಿಸರ್ಗ ನೋಡಿ, ಸಮಯಕ್ಕೆ ಅದು ಸೂರ್ಯದ ಸರಿಯಾದ ವೇಳೆಗೆ ಏನಪ್ಪ ಅಂದರೆ ಸೂರ್ಯ ಉದಯಸ್ಥಾನ, ಅದನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಹಾಗೆ ಸೂರ್ಯ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಮರಳಿ ಹೋಗ್ತಾ ಇರ್ತಾನೆ, ಕೆಂಪಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾನೆ, ಅದನ್ನು ನೋಡೋಕೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಸೊ ಅದರ ಜೊತೆಗೆ ಏನಪ್ಪ ಅಂದರೆ ಪರಿಸರದಲ್ಲಿ ಗಿಡ ಮರಗಳಲ್ಲಿ ಇಂಚರವಾಗಿ ಎಲ್ಲ ಒಂದು ನಾದಭರಿತವಾಗಿರುತ್ತೆ, ನಾದಯೋಗ ಅಂತ ಕರಿತೇವೆ. ಸೊ ಕಾಗೆ ಆಗಿರ್ಬೋದು, ಗುಬ್ಬಿ ಆಗಿರ್ಬೋದು, ನವಿಲು ಮತ್ತು ಕೋಗಿಲೆ, ಹೀಗೆ ಹಲವಾರು ಏನಪ್ಪ ಅಂದರೆ ಪಕ್ಷಿಗಳು ತಮ್ಮ ಇಂಚರವನ್ನು ಅವು ಹೊರಗೆ ಹಾಕ್ತಾ ಇರ್ತವೆ. ಅದನ್ನು ಕೇಳುವುದೇ ಒಂದೇ ನಮಗೆ ಒಂದು ಏನಂತಕ್ಕಂಥ ಖುಷಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಕಣ್ಣಿಗೆ ನೋಡಲಿಕ್ಕೆ ಹಬ್ಬ, ಕಿವಿಗೆ ಕೇಳಲಿಕ್ಕೆ ಒಂದು ಸಂತೋಷ ಅಂತ ಹೇಳ್ಬೋದು. ಸೊ ಆದ್ದರಿಂದ ನಾವು ಪ್ರತಿ ಒಂದು ದಿನದಲ್ಲಿ ನಾವು ಈ ಒಂದು 1 ಅವರ್ ಟೈಮನ್ನು ನಿಸರ್ಗದಲ್ಲಿ ಕಳೆಯುವುದೇ ಒಂದು ಪ್ರತ್ಯಾಹಾರ ಅಂತ ಹೇಳ್ಬೋದು. ತಾವೆಲ್ಲರೂ ಮಾಡ್ತಿರಲ್ಲ, ಪ್ರತಿ ಪಕ್ಷಿಗಳನ್ನು ನೋಡೋದು ಮತ್ತು ಅಲ್ಲಿ ಪರಿಸರದ ಅದ್ರ ಜೊತೆಗೆ ಅದನ್ನು ಏನಪ್ಪ ಅಂದರೆ ನಾದವನ್ನು ಏನಪ್ಪ ಅಂದರೆ ಆಲಿಸೋದು, ಮತ್ತು ಆ ನಾದವನ್ನು ಯಾವ ಪಕ್ಷಿ, ಈಗ ಕೋಳಿ ಅಂತ ಹೇಳಿದಾಗ ಅದರ ಸೌಂಡ್ ಬೇರೆ ಇರುತ್ತೆ, ಧ್ವನಿ ಬೇರೆ ಇರುತ್ತೆ. ಕೋಗಿಲೆ ಅಂತ ಹೇಳಿದಾಗ ಎಲ್ಲ ಪಕ್ಷಿಗಳಲ್ಲಿ ಮಧುರವಾದ ಧ್ವನಿ ಯಾವುದು, ಕೋಗಿಲೆ ಅಂತ ಹೇಳ್ಬೋದು. ಸೊ ಅವು ಬರುವಂಥ ಏನಪ್ಪ ಅಂದರೆ ನಾದಗಳನ್ನು ಬೇರೆ ಬೇರೆ ರೀತಿಯಾಗಿರುತ್ತೆ. ನಾವು ಮುಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತ ಹೇಳಿದರೆ ನೀವು ಯಾವ ರೀತಿ ಅವು ಪಕ್ಷಿಗಳು ಅವು ಸಪ್ಪಳಗಳನ್ನ ಸೌಂಡ್ಗಳನ್ನು ಮಾಡ್ತೀವಿ ಅಂತ ತಾವೆಲ್ಲರೂ ಹೇಳಬೇಕು, ಹೇಳ್ತಿರಲ್ಲ. ಸೊ ಹೀಗಾಗಿ ನಾವು 24 ಗಂಟೆಯಲ್ಲಿ 1 ಅವರ್ ನಾವು ಇದಕ್ಕೆ ಈಗ ಹೇಳಿದಂಥ ವಿಷಯದ ಮೇಲೆ ನಾವು ಪ್ರತ್ಯಾಹಾರ ಮಾಡೋಣ. ಮಾಡ್ತಿರಲ್ಲ ಮಕ್ಕಳೇ? ಓಕೆ. ಈಗ ನಾವು ಮುಂದಿನ ಅಭ್ಯಾಸವಾದಂಥದ್ದು ಧಾರಣಾ ಧ್ಯಾನದ ಕಡೆಗೆ ಹೋಗುವ. ನಾವು ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ ಈಗಾಗಲೇ ಅಲ್ವಾ. ಈಗ ಇವತ್ತು ನಾವು ಇದರಲ್ಲಿ ಕೇವಲ ಅಭ್ಯಾಸದ ಕಡೆಗೆ ಹೋಗುವ. ನಾವೆಲ್ಲ ದಿನಾ ಮಾಡ್ತಾ ಬಂದಿದ್ದೇವೆ ಅಲ್ವಾ, ಇದರ ಅವಧಿ ಹಿಂದಿನ ಅವಧಿಗಳಲ್ಲೂ ತುಂಬ ಕಲ್ತಿದ್ದೇವೆ. ನಾವು ನೇರವಾಗಿ ಕೂತ್ಕೊಳ್ಳುವ, ಬೆನ್ನು ನೇರವಾಗಿರಲಿ, ನಿಮಗೆ ಸುಲಭವಾಗುವಂಥ ಒಂದು ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಸುಖಾಸನ ಇರ್ಬೋದು, ಅರ್ಧ ಪದ್ಮಾಸನ ಇರ್ಬೋದು, ವಜ್ರಾಸನ ಇರ್ಬೋದು. ಆದರೆ ಈ ಸ್ಥಿತಿಯಲ್ಲಿ ನಾನು ಹೇಳಿದ್ದೆ, ಈ ಸ್ಥಿತಿಯಲ್ಲಿ ಕೂತ್ಕೊಂಡ ಮೇಲೆ ಅಲುಗಾಟ ಇರಬಾರ್ದು. ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಚಿನ್ಮುದ್ರೆಯನ್ನು ಧರಿಸ್ತಾ ಮಂಡಿಯ ಮೇಲೆ ಇಟ್ಕೊಳ್ತಾ ನಿಧಾನವಾಗಿ ಮೃದುವಾಗಿ ಕಣ್ಣನ್ನು ಮುಚ್ಚಿರಿ. ಪೂರ್ಣ ಸಂಪೂರ್ಣವಾಗಿ ಗಮನಿಸ್ತಾ ಬನ್ನಿ. ದೇಹವನ್ನೆಲ್ಲ ಒಮ್ಮೆ ಗಮನಿಸಿಕೊಳ್ಳುವ,
ಹೊರಗೆ ತುಂಬ ಶಬ್ದಗಳು ನಮಗೆ ಕೇಳಿಸ್ತಾ ಇರ್ಬೋದು. ಇದೆಲ್ಲವನ್ನೊಮ್ಮೆ ಗಮನಿಸಿ ಅಲ್ಲೇ ಬಿಡುವ ಪ್ರಯತ್ನವನ್ನು ಮಾಡುವ. ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಯೋಚನೆಯನ್ನು ಮಾಡುವುದು ಬೇಡ. ನಿಶ್ಚಲವಾಗಿ ಯಾವುದಾದರೂ ಒಂದು ಸ್ಥಿತಿಯಲ್ಲಿ ನಾನು ಆವಾಗ ಹೇಳಿದ್ದೆ, ಅದೇ ಸ್ಥಿತಿಯಲ್ಲಿರಬೇಕು. ಸುಖಾಸನದಲ್ಲಿದ್ದರೆ ಕೇವಲ ಸುಖಾಸನದಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ಸ್ಥಿತಿಯನ್ನು ಬದಲಿಸಲಿಕ್ಕೆ ಹೋಗಬೇಡಿ. ಚಿನ್ಮುದ್ರೆಯನ್ನು ಇಟ್ಟುಕೊಂಡಾಗ ಚಿನ್ಮುದ್ರೆಯ ಸ್ಥಿತಿಯಲ್ಲೇ ಇರಿ. ಯಾವುದೇ ಕಾರಣಕ್ಕೂ ಚಿನ್ಮುದ್ರೆಯನ್ನು ಬದಲಿಸಲಿಕ್ಕೆ ಹೋಗಬೇಡಿ. ಆವಾಗ ಹೆಚ್ಚೊತ್ತು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈಗಾಗಲೇ ತುಂಬ ಅವಧಿಗಳಲ್ಲಿ ಇದನ್ನು ಮಾಡ್ತಾ ಬಂದಿದ್ದೇವೆ. ಇದರಿಂದ ನಮಗೆ ಇನ್ನಷ್ಟು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತಾ ಇದೆ. ಪ್ರತಿದಿನ ನಾವಿದನ್ನು ನಾವು ಅಭ್ಯಾಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಹೀಗೆ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಇದರಿಂದ ತುಂಬ ಏಕಾಗ್ರತೆಯನ್ನು ಜಾಸ್ತಿಯಾಗಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದೇ ಥರ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ತಗೊಳ್ಕೊಳ್ತಾ ನಿಧಾನವಾಗಿ ಚಿನ್ಮುದ್ರೆಯನ್ನು ಬಿಡ್ತಾ ಎಡುಕೆಯನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ ಮುಖದ ಮೇಲೆಲ್ಲ ಸವರ್ಕೊಳ್ತಾ ಮತ್ತೊಮ್ಮೆ ಚೆನ್ನಾಗಿ ಉಜ್ಜಿ ಕಣ್ಣಿನ ಮೇಲ್ಭಾಗದಲ್ಲಿಟ್ಟು ಕೈಯನ್ನು ಕೆಳಗಡೆ ತರ್ತಾ ಕಣ್ಣನ್ನು ನಿಧಾನವಾಗಿ ತೆರೆಯೋಣ. ಈ ಅಭ್ಯಾಸವನ್ನು ನಿಮ್ಮ ಮನೆಯಲ್ಲೂ ಮಾಡ್ತಾ ಬರಬೇಕು. ಎಷ್ಟೊತ್ತು ಆಗ್ತದೆ ಅಷ್ಟು ಹೊತ್ತು ನಿಶ್ಚಲವಾಗಿ ಕೂತ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ಚೇಂಜ್ ಮಾಡುವಂಥದ್ದು ಈ ಥರ ಎಲ್ಲ ಮಾಡಬಾರ್ದು. ಆಗ್ಬೋದಲ್ವಾ? ಎಲ್ಲರೂ ಮಾಡ್ತೀರಲ್ವಾ? ಹಾಂ, ಸರಿ. ನಮಸ್ತೆ ಮಕ್ಕಳ, ಈಗ ನಾವು ಉಚ್ಚಾರಣ ಅಭ್ಯಾಸವನ್ನು ಮಾಡೋಣ. ಎಲ್ಲರೂ ಒಮ್ಮೆ ನೇರ ಕೂತ್ಕೊಳ್ಳಿ ನೋಡೋಣ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳೋಣ. ಎರಡೂ ಕೈಗಳು ನಮಸ್ಕಾರ ಮುದ್ರಾ. ಈಗ ನಿಧಾನವಾಗಿ ಎಲ್ಲರೂ ಕಣ್ಣು ಮುಚ್ಚಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾತ್ ಉರುವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ನಮಸ್ತೆ ಮಕ್ಕಳ, ಇವತ್ತಿನ ಅಭ್ಯಾಸ ಹೇಗಿತ್ತು? ಅಭ್ಯಾಸನ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ಅವಧಿನ ಶಾಂತಿ ಮಂತ್ರದೊಂದಿಗೆ ಮುಗಿಸೋಣವಾ? ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ಎರಡೂ ಕೈಗಳು ನಮಸ್ಕಾರ ಮುದ್ರಾ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚೋಣ. ಒಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ದೀರ್ಘವಾದ ಉಸಿರನ್ನು ಬಿಡಿ. ಮೂರು ಬಾರಿ ಓಂಕಾರ ಹೇಳೋಣ. ಒಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಸರ್ವೇ ಭವಂತು
ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಹಸ್ತವನ್ನ ಪರಸ್ಪರ ಉಜ್ಜೋಣ. ನಿಧಾನವಾಗಿ ಕಪ್ಪಿನ ಆಕಾರದಲ್ಲಿ ಕಣ್ಣಿನ ಮೇಲೆ ಒತ್ತೋಣ. ಹಸ್ತವನ್ನ ನೋಡುತ್ತಾ ಕೈಗಳನ್ನ ತೆರೆಯೋಣ. ಮಕ್ಕಳ, ಇವತ್ತಿನ ಅಭ್ಯಾಸ ತುಂಬಾ ಚೆನ್ನಾಗಿ ಎಲ್ಲರೂ ಅಭ್ಯಾಸ ಮಾಡಿದ್ದೀರಾ. ಮತ್ತೆ ಸಿಗೋಣವಾ. ಶುಭಂ.